ಸೋ ಅವರನ್ನು ರಕ್ಷಿಸುವಂಥ ಕೆಲಸ ಸಕ್ಸಸ್ಫುಲ್ ಆಗಿರುವಂಥದ್ದು. ಯಾಕಂದರೆ ಎರಡು ದಿನ ಅಲ್ಲಿಯೇ ತಮ್ಮ ಜೀವನವನ್ನು ಅವರು ಕಳೆಯುವಂಥ ಒಂದು ಪರಿಸ್ಥಿತಿ ನೀವು ಗಮನಿಸಿರ್ಬೋದು. ಚಂಡಮಾರುತದ ಒಂದು ಪ್ರಭಾವ, ಆ ಒಂದು ಪರಿಣಾಮ ಯಾವ ರೀತಿ ಇತ್ತು, ಅದೆಲ್ಲವನ್ನ ಕೂಡ ದಾಟಿಕೊಂಡು ತಮ್ಮ ಜೀವ ಹಾಗೂ ಜೀವನವನ್ನು ಅವರು ಕಾಪಾಡಿಕೊಳ್ಳುವಲ್ಲಿ ಯಶಸ್ವಿಯಾಗಿದ್ದಾರೆ. ಇದರೊಂದಿಗೆ ನೌಕಾಪಡೆ ಹಾಗೂ ಕೋಸ್ಟ್ ಗಾರ್ಡ್ ಇವರ ಜಂಟಿ ಕಾರ್ಯಾಚರಣೆಯಲ್ಲಿ ಅಲ್ಲಿ ಸಿಕ್ಕಿಬಿದ್ದಂಥ ಸಿಬ್ಬಂದಿಯನ್ನು ರಕ್ಷಿಸುವಂಥ ಒಂದು ಕಾರ್ಯಾಚರಣೆ ನಡೆದಿರುವಂಥದ್ದು. ಸೊ ಭಾರತೀಯ ನೌಕಾಪಡೆ ಮತ್ತು ಕೋಸ್ಟ್ ಗಾರ್ಡ್ನ ಈ ಒಂದು ಜಂಟಿ ಕಾರ್ಯಾಚರಣೆಯಿಂದ ಈ ಒಂದು ರಕ್ಷಣಾ ಕಾರ್ಯಾಚರಣೆ ನಡೆದಿರುವಂಥದ್ದು. ಸ್ಪೀಡ್ ಬೋಟ್ ಮೂಲಕ ರಕ್ಷಣಾ ಕಾರ್ಯವನ್ನು ಮಾಡಲಾಗಿದೆ. ಮಳೆ ಕಡಿಮೆಯಾದ ಹಿನ್ನೆಲೆಯಲ್ಲಿ ಸ್ಪೀಡ್ ಬೋಟ್ನಿಂದ ಈ ಒಂದು ರಕ್ಷಣಾ ಕಾರ್ಯ ಅನ್ನುವಂಥದ್ದು ನಡೆದಿರುವಂಥದ್ದು. ಸೊ ಏನು, ಈ ಹಿಂದೆ ಕೋಸ್ಟ್ ಗಾರ್ಡ್ ಮೂಲಕವೇ ಈ ಒಂದು ರೆಸ್ಕ್ಯೂ ಆಪರೇಷನನ್ನು ಮಾಡಬೇಕಾಗಿತ್ತು, ಆದರೆ ಸಮುದ್ರದ ಒಂದು ಅಬ್ಬರದಿಂದ ಕೋಸ್ಟ್ ಗಾರ್ಡ್ನ ರಕ್ಷಣಾ ಕಾರ್ಯ ವಿಳಂಬವಾಗಿತ್ತು. ಈ ನಿಟ್ಟಿನಲ್ಲಿ ನೌಕಾಪಡೆಯ ಹೆಲಿಕಾಪ್ಟರ್ ಮೂಲಕ ಟಗ್ ಸಿಬ್ಬಂದಿಯ ರಕ್ಷಣಾ ಕಾರ್ಯವನ್ನು ಮಾಡಲಾಗಿತ್ತು. ನೌಕಾಪಡೆಯ ರಕ್ಷಣಾ ಕಾರ್ಯ ಇದೀಗ ಯಶಸ್ವಿಯಾಗಿರುವಂಥದ್ದು. 9 ಜನ ಸಿಬ್ಬಂದಿ ಸೇಫ್ ಆಗಿದ್ದಾರೆ. ಭಾರತೀಯ ನೌಕಾಪಡೆ ಮತ್ತು ಕೋಸ್ಟ್ ಗಾರ್ಡ್ನ ಈ ಒಂದು ಜಂಟಿ ಕಾರ್ಯಾಚರಣೆಯ ಅಡಿಯಲ್ಲಿ ಈ ಒಂದು ರೆಸ್ಕ್ಯೂ ಆಪರೇಷನ್ ನಡೆದಿತ್ತು. ಏನು, ಇಬ್ಬರು ಸಿಬ್ಬಂದಿಗಳನ್ನು ಹೆಲಿಕಾಪ್ಟರ್ ಮೂಲಕ ರಕ್ಷಿಸಲಾಗಿರುವಂಥದ್ದು, ಉಳಿದವರನ್ನು ಸ್ಪೀಡ್ ಬೋಟ್ ಮೂಲಕ ರಕ್ಷಿಸಿರುವಂಥ ಒಂದು ವಿಚಾರವು ಕೂಡ ಇಲ್ಲಿ ಬಹಳ ಪ್ರಮುಖವಾಗಿರುವಂಥದ್ದು. ಯಾಕಂದರೆ ಬಹಳ ಒಂದು ಆತಂಕಕ್ಕೆ ಕಾರಣವಾಗಿದ್ದಂಥ ಒಂದು ವಿಚಾರ ಇದು. ಸೊ ಇವರನ್ನು ರಕ್ಷಣೆ ಮಾಡುವಂಥ ವಿಚಾರದಲ್ಲಿ ಯಾವ ರೀತಿಯ ಕ್ರಮಗಳನ್ನು ಕೈಗೊಳ್ತಾರೆ ಅಥವಾ ಯಾವ ರೀತಿ ರಕ್ಷಿಸ್ತಾರೆ ಅನ್ನುವಂಥ ನಿಟ್ಟಿನಲ್ಲಿ ನೋಡಿದಂಥ ಸಂದರ್ಭ, ಕೇರಳದಿಂದ ನೌಕಾಪಡೆಯ ಹೆಲಿಕಾಪ್ಟರ್ ಆಗಮಿಸುತ್ತೆ. ಆಗಮಿಸಿ ಸಮುದ್ರದಲ್ಲಿ ಸಿಕ್ಕಿಬಿದ್ದಂಥ ಆ ಒಂದು ಸಿಬ್ಬಂದಿಗಳನ್ನು ರಕ್ಷಿಸುವಂಥ ಒಂದು ಕಾರ್ಯವನ್ನು ಮಾಡುತ್ತೆ. ಸೊ ಅರಬ್ಬಿ ಸಮುದ್ರದಲ್ಲಿ ಈ ಒಂದು ಟಗ್ ಸಿಕ್ಕಿರುತ್ತೆ, ಸಿಲುಕಿರುವಂಥ ವಿಚಾರ. ಏನು, ಈ ಹಿಂದೆ ಮುನ್ನೆಚ್ಚರಿಕೆಯನ್ನು ಕೂಡ ನೀಡಿದರು. ಈ ರೀತಿ ಒಂದು ಚಂಡಮಾರುತದ ಒಂದು ಎಫೆಕ್ಟ್ ಅನ್ನುವಂಥದ್ದು ಇರುತ್ತೆ. ಆ ನಿಟ್ಟಿನಲ್ಲಿ ಆದಷ್ಟು ಸಮುದ್ರದ ಆಚೆ ಹೋಗಬೇಡಿ ಅಥವಾ ಸಮುದ್ರದಲ್ಲಿ ಲಂಗರು ಹಾಕುವಂಥ ಕೆಲಸವನ್ನು ಮಾಡಬೇಡಿ ಅಂತ ಈ ಟಗ್ನವರಿಗೆ ಆಗಾಗಲೇ ಮಾಹಿತಿಯನ್ನು ನೀಡಿದರೂ ಕೂಡ ಇದನ್ನು ಮೀರಿ ಅವರು ಅಲ್ಲೇ ಲಂಗರು ಹಾಕಿದರು. ಇದರಿಂದಾಗಿ ಅಲ್ಲಿ ಸಿಕ್ಕಿಬಿದ್ದಂಥ ಒಂದು ಪರಿಸ್ಥಿತಿ ನಿರ್ಮಾಣವಾಗಿತ್ತು. ಸೊ ಯಾಕಂದರೆ ಹವಾಮಾನ ಇಲಾಖೆಯ ಒಂದು ಆದೇಶ ಏನಿತ್ತು, ಇದನ್ನು MRPL ಕಂಪನಿ ಉಲ್ಲಂಘಿಸಿತ್ತಾ ಅನ್ನುವಂಥ ಒಂದು ಪ್ರಶ್ನೆಯು ಕೂಡ ಕಾಡಿತ್ತು. ಯಾಕಂದರೆ ತೌಕ್ತೆ ಚಂಡಮಾರುತದ ಒಂದು ಮುನ್ನೆಚ್ಚರಿಕೆ ಇದ್ದರೂ ಕೂಡ ಆ ಟಗ್ ಏನಿದೆ ಅದು ದಡಕ್ಕೆ ಬರೋದಿಲ್ಲ, ಅಲ್ಲೇ ನಿಂತಿರುತ್ತೆ ಲಂಗರು ಹಾಕಿಕೊಂಡು. ಲಂಗರು ಹಾಕಿ ಅಲ್ಲಿಯೇ ನಿಲ್ಲುವಂಥ ಏನು ಅವಶ್ಯಕತೆ ಇತ್ತು ಅನ್ನುವಂಥದ್ದು ಇಲ್ಲಿ ಬಹಳ ದೊಡ್ಡ ಪ್ರಶ್ನೆ. ಚಂಡಮಾರುತ ಬೀಸುವ ಹಿನ್ನೆಲೆಯಲ್ಲಿ ಈ ಹಿಂದೆಯೂ ಕೂಡ ಟಗ್ಗಿಗೆ ದಡಕ್ಕೆ ಬರುವಂತೆ ಎಚ್ಚರಿಕೆಯನ್ನು ನೀಡಲಾಗಿತ್ತು. ಹವಾಮಾನ ಇಲಾಖೆ ಈ ಕುರಿತಾಗಿ ಎಚ್ಚರಿಕೆಯನ್ನು ನೀಡಿತ್ತು. ಆದರೆ ಈ ಎಚ್ಚರಿಕೆಯನ್ನು ಕೂಡ ಲೆಕ್ಕಿಸದೆ ಅಲ್ಲೇ ಲಂಗರು ಹಾಕಿ ಆ ಟಗ್ ಹಾಗೂ ಅದರಲ್ಲಿದ್ದಂಥ ಸಿಬ್ಬಂದಿಗಳು ಅಲ್ಲಿಯೇ ತಮ್ಮ ಒಂದು ದಿನವನ್ನು ದೂಡುವಂಥ ಕೆಲಸವನ್ನು ಮಾಡಿದರು. ಹವಾಮಾನ ಇಲಾಖೆ ಈ ರೀತಿ ಸೂಚನೆಯನ್ನು ಕೊಟ್ಟಿದ್ರು ಕೂಡ ಇದನ್ನು ನಿರ್ಲಕ್ಷ್ಯ ಮಾಡಿರುವಂಥದ್ದೇ ಅವಘಡಕ್ಕೆ ಕಾರಣವಾಗಿರುವಂಥದ್ದು. MRPL ಕಂಪನಿ ಕಚ್ಚಾ ತೈಲ ಸಾಗಾಟವನ್ನು ನಡೆಸಲು ಖಾಸಗಿಯವರಿಗೆ ಗುತ್ತಿಗೆಯನ್ನು ನೀಡಿತ್ತು. ಸೊ ಈ ಟಗ್ ಮೂಲಕ ಖಾಸಗಿಯವರಿಗೆ ಇದನ್ನು ಗುತ್ತಿಗೆಯನ್ನು ನೀಡಿತ್ತು. ಸೊ ಗುತ್ತಿಗೆ ಸಮಯ ಮುಗಿದರೂ ಕೂಡ ಸಮುದ್ರದ ಮಧ್ಯದಲ್ಲಿಯೇ ಈ ಟಗ್ ಲಂಗರು ಹಾಕಿತ್ತು. ಈ ವಿಚಾರ ಈಗ ಬಹಳ ಒಂದು ಚರ್ಚೆಗೆ ಕಾರಣವಾಗಿರುವಂಥದ್ದು. ಕೋರಮಂಡಲ್ ಹೆಸರಿನ ಈ ಟಗ್ ಏನಿದೆ ಸಮುದ್ರದ ಮಧ್ಯದಲ್ಲಿಯೇ ಲಂಗರು ಹಾಕಿತ್ತು. ಸೊ ಪ್ರಕರಣದ ಬಗ್ಗೆ MRPL ಕಂಪನಿಗೆ ವರದಿ ನೀಡುವಂತೆ ಜಿಲ್ಲಾಧಿಕಾರಿ ಸೂಚನೆಯನ್ನು ಕೂಡ ನೀಡಿದರು. ಈ ಮಧ್ಯೆಯಲ್ಲಿ ಈಗ ರಕ್ಷಣಾ ಕಾರ್ಯಾಚರಣೆ ಅನ್ನುವಂಥದ್ದು ಸಕ್ಸಸ್ಫುಲ್ ಆಗಿರುವಂಥದ್ದು. ಸೊ ನೌಕಾದಳದ ಒಂದು ಮಹತ್ವದ ಕಾರ್ಯಾಚರಣೆ. ಈ ಕಾರ್ಯಾಚರಣೆಯಿಂದ 9 ಮಂದಿ ಕಾರ್ಮಿಕರು ಸಮುದ್ರದ ಮಧ್ಯೆ ಸಿಲುಕಿದರು. ಸೊ ಇವರನ್ನು 2 ದಿನಗಳಿಂದ ಕೂಡ ಕೋಸ್ಟ್ ಗಾರ್ಡ್ ಇವರನ್ನು ವಾಪಸ್ಸು ಕರೆತರುವಂಥ ಅವರನ್ನು ರಕ್ಷಿಸುವಂಥ ಒಂದು ಪ್ರಯತ್ನದಲ್ಲಿದ್ದರು. ಸೊ ಇದಾದ ಬಳಿಕ ಈ ರಕ್ಷಣೆ ಅನ್ನುವಂಥದ್ದು ಸಮುದ್ರದ ಒಂದು ಬೋರ್ಗರತದಿಂದ ವಿಳಂಬವಾಗಿತ್ತು. ಇದಾದ ಬಳಿಕ ಈಗ ಕೇರಳದ ಒಂದು ನೌಕಾಪಡೆಯ ಹೆಲಿಕಾಪ್ಟರ್ ಮೂಲಕ ರಕ್ಷಣಾ ಕಾರ್ಯಾಚರಣೆಯನ್ನು ಮಾಡಿರುವಂಥದ್ದು. ಸೊ ಕೊಚ್ಚಿನಿಂದ ಮಂಗಳೂರಿಗೆ ಈ ನೇವಿ ಹೆಲಿಕಾಪ್ಟರ್ ಬಂದಿತ್ತು. ಕೋಸ್ಟ್ ಗಾರ್ಡ್ ಮತ್ತು ಜಿಲ್ಲಾಡಳಿತದ ಒಂದು ಮಾಹಿತಿಯನ್ನು ಪಡೆದು ಕಾರ್ಯಾಚರಣೆಯನ್ನು ನಡೆಸಿತ್ತು. ಸಮುದ್ರದ ಅಬ್ಬರದಿಂದ ಕೋಸ್ಟ್ ಗಾರ್ಡ್ ಕಾರ್ಯಾಚರಣೆ ವಿಳಂಬವಾಗಿತ್ತು. ಕಾರ್ಯಾಚರಣೆಗೆ ನೇವಿ ಹೆಲಿಕಾಪ್ಟರ್ಗಳ ಸಹಾಯ ಜಿಲ್ಲಾಡಳಿತ ಕೋರಿತ್ತು. ಈ ಹಿನ್ನೆಲೆಯಲ್ಲಿ ಕೇರಳದಿಂದ ಈ ಒಂದು ಹೆಲಿಕಾಪ್ಟರ್ ಬಂದಿರುವಂಥದ್ದು. ಸದ್ಯಕ್ಕೆ ಅವರ ಆರೋಗ್ಯ ತಪಾಸಣೆಯನ್ನು ಕೂಡ ನಡೆಸಲಾಗಿರುವಂಥದ್ದು. 9 ಜನ ಕಾರ್ಮಿಕರ ಒಂದು ರಕ್ಷಣಾ ಕಾರ್ಯಾಚರಣೆ ಯಶಸ್ವಿಯಾಗಿ ಅಂತ್ಯವಾಗಿರುವಂಥದ್ದು. ನೌಕಾ ಹೆಲಿಕಾಪ್ಟರ್ ಮೂಲಕ ಇಬ್ಬರು ಕಾರ್ಮಿಕರನ್ನು ರಕ್ಷಣೆ ಮಾಡಿದರು. 7 ಮಂದಿಯನ್ನು ಸ್ಪೀಡ್ ಬೋಟ್ ಮೂಲಕ ರಕ್ಷಣೆ ಮಾಡಿದರು. ಇಂಡಿಯನ್ ಕೋಸ್ಟಲ್ ಗಾರ್ಡ್
ನೌಕಾದಳದ ಒಂದು ಜಂಟಿ ಕಾರ್ಯಾಚರಣೆ ಇದು. ಸ್ಪೀಡ್ ಬೋಟ್ ನೌಕಾ ಹೆಲಿಕಾಪ್ಟರ್ ವರಾಹವನ್ನು ಬಳಸಿ ರಕ್ಷಣಾ ಕಾರ್ಯಾಚರಣೆಯನ್ನು ನಡೆಸಿದರು. ಎನ್ ಎಂ ಪಿ ಟಿ ಬಂದರಿಗೆ ಇವರನ್ನ ಕರೆತರಲಾಗುತ್ತೆ. ಸೊ ಎಲ್ಲ ಕಾರ್ಮಿಕರ ಒಂದು ಆರೋಗ್ಯ ತಪಾಸಣೆಗೆ ಸಿದ್ಧತೆಯನ್ನು ಮಾಡಿಕೊಂಡಿದ್ದರು. ಈಗಾಗಲೇ ಆರೋಗ್ಯ ತಪಾಸಣೆ ಅನ್ನುವಂಥದ್ದು ನಡೆದಿರುವಂಥದ್ದು. ಜಿಲ್ಲೆಯಲ್ಲಿ ಮಳೆ ಕಡಿಮೆ ಆಯಿತು. ಈ ನಿಟ್ಟಿನಲ್ಲಿ ಸ್ಪೀಡ್ ಬೋಟ್ ಮೂಲಕವೇ ಕೆಲವೊಂದಿಷ್ಟು ಜನರನ್ನು ಸೇಫಾಗಿ ದಡಕ್ಕೆ ಕರೆತರುವಂಥ ಒಂದು ಪ್ರಕ್ರಿಯೆ ಯಶಸ್ವಿಯಾಗಿ ನಡೆದಿರುವಂಥದ್ದು. ಸೊ ಏನು ಟಗ್ನಲ್ಲಿದ್ದಂಥ ಕಾರ್ಮಿಕರು ಯಾರಿದ್ದರು, ಸೊ ಇವರನ್ನು ಇಂಡಿಯನ್ ನೇವಿ ಯಶಸ್ವಿಯಾಗಿ ದಡಕ್ಕೆ ತಂದಿರುವಂಥದ್ದು. ಸೊ ಇಂಡಿಯನ್ ಕೋಸ್ಟ್ ಗಾರ್ಡ್ ಮತ್ತು ಇಂಡಿಯನ್ ನೇವಿ ಈ ಜಂಟಿ ಕಾರ್ಯಾಚರಣೆಯನ್ನು ನಡೆಸಿತ್ತು. ಮಂಗಳೂರು ಎನ್ ಎಂ ಪಿ ಟಿ ಆಸ್ಪತ್ರೆಯಲ್ಲಿ ಕಾರ್ಮಿಕರ ಒಂದು ಆರೋಗ್ಯ ತಪಾಸಣೆ ಅನ್ನುವಂಥದ್ದು ಕೂಡ ನಡೆದಿದೆ. ಸೊ ಕಾರ್ಮಿಕರಿಗೆ ಕೋವಿಡ್ ತಪಾಸಣೆಯನ್ನು ಕೂಡ ನಡೆಸಲಿದೆ ಆರೋಗ್ಯ ಇಲಾಖೆ. ಆಸ್ಪತ್ರೆಗೆ ಜಿಲ್ಲಾಧಿಕಾರಿ ಡಾಕ್ಟರ್ ಕೆ ವಿ ರಾಜೇಂದ್ರ, ಜಿಲ್ಲಾ ಉಸ್ತುವಾರಿ ಸಚಿವ ಕೋಟಾ ಶ್ರೀನಿವಾಸ್ ಪೂಜಾರಿ, ಬಿಜೆಪಿ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ಭೇಟಿಯನ್ನು ನೀಡಿದ್ದಾರೆ. ನಾಲ್ವರು ಕಾರ್ಮಿಕರನ್ನು ಏರ್ಲಿಫ್ಟ್ ಮಾಡುವಂಥ ಒಂದು ಕಾರ್ಯದ ಮೂಲಕ ರಕ್ಷಣೆಯನ್ನು ಮಾಡಿರುವಂಥದ್ದು. ಐವರನ್ನು ಕೋಸ್ಟ್ ಗಾರ್ಡ್ಸ್ನ ಸ್ಪೀಡ್ ಬೋಟ್ ಮೂಲಕ ರಕ್ಷಣೆ ಮಾಡಿದ್ದಾರೆ. ಸದ್ಯ ಏನು ಒಂದು ರೀತಿ ಬಹಳ ಒಂದು ದೊಡ್ಡ ಹೋರಾಟವನ್ನು ಗೆದ್ದು ಬಂದಿದ್ದಾರೆ ಅಂತ ಹೇಳ್ಬೋದು ಟಗ್ನಲ್ಲಿದ್ದಂಥ ಸಿಬ್ಬಂದಿ. ಯಾಕಂದರೆ ಸಮುದ್ರದ ಒಂದು ಪ್ರಭಾವ ಚಂಡಮಾರುತದ ಒಂದು ಪ್ರಭಾವದಿಂದ ಸಮುದ್ರ ಕೂಡ ಪ್ರಕ್ಷುಬ್ಧಗೊಂಡಿತ್ತು. ಸೊ ಅಲ್ಲಿ ಎರಡು ದಿನಗಳನ್ನು ಕೂಡ ಈ ಕಾರ್ಮಿಕರು ಕಳೆದಿದ್ದರು. ಸೊ ವಾಪಸ್ ನಾವು ಸೇಫಾಗಿ ಸೇರ್ತೀವಾ ಅನ್ನುವಂತಹ ಒಂದು ಬಹಳ ಗೊಂದಲದಲ್ಲಿಯೇ ಆ ಎರಡು ದಿನವನ್ನು ದೂಡಿದರು. ಕೋಸ್ಟ್ ಗಾರ್ಡ್ ಕೂಡ ಬಹಳಷ್ಟು ಪ್ರಯತ್ನವನ್ನು ಪಟ್ಟಿರುವಂಥದ್ದು. ಇದಾದ ಬಳಿಕ ನೌಕಾ ಹೆಲಿಕಾಪ್ಟರ್ ಮೂಲಕ ಇವತ್ತು ರಕ್ಷಣಾ ಕಾರ್ಯಾಚರಣೆ ಅನ್ನುವಂಥದ್ದು ಸಫಲವಾಗಿದೆ. ಸೊ ಸದ್ಯ ಟಗ್ನಲ್ಲಿದ್ದಂಥ ಕಾರ್ಮಿಕರು ನಿಟ್ಟುಸಿರನ್ನು ಬಿಟ್ಟಿದ್ದಾರೆ. ಒಂದು ಪ್ರಕರಣ ಏನಿದೆ, ಈ ಒಂದು ಘಟನೆ ಸುಖಾಂತ್ಯವನ್ನುವಂಥದ್ದನ್ನು ಕಂಡುಕೊಂಡಿರುವಂಥದ್ದು ಬಹಳ ಉತ್ತಮವಾಗಿದೆ. ನಿಜವಾಗಲೂ ಕೂಡ ಕೋಸ್ಟ್ ಗಾರ್ಡ್ ಹಾಗೂ ನೌಕಾಪಡೆಯ ಈ ಒಂದು ಕಾರ್ಯಾಚರಣೆ ಶ್ಲಾಘನೀಯ.